ಎಷ್ಟು ಲಾರಿ ಡ್ರೈವರ್ಗಳು ಚಾಲಕರುಗಳು ಪಾಪ ಊಟ ಇಲ್ದಿರೋ ಎಷ್ಟು ಜನ ಇದು ಮಾಡ್ತಾ ಇರಬಹುದು ಸರ್ ಅದಕ್ಕೋಸ್ಕರ ನಾವು ಒಂದು ತೀರ್ಮಾನ ಮಾಡಿ ನಮ್ಮ ಬೈಕ್ ಅನ್ನು ಮಾರ್ದೆ ಸ್ವಂತ ಬೈಕ್ ಒಂದು ಇತ್ತು ಅದನ್ನು ಮಾರ್ಬಿಟ್ಟು ಆಮೇಲೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋಕೆ ಮುಂದಾದ್ವಿ ಯಾರತ್ರನು ಕೇಳ್ದಿರಾ ತನ್ನ ಸ್ವಂತ ದುಡಿಮೆಯಿಂದ ತನ್ನ ಗಾಡಿ ಮಾರ್ಕೊಂಡು ಮಾರ್ತಾ ಇದ್ದಾರಲ್ಲ ಅದು ಒಂದು ಹೆಮ್ಮೆಯ ವಿಚಾರ ನಮಗೆ ಇದು ಆಟೋ ಅವರದು ಇದರಲ್ಲಿ ಜೀವನ ಮಾಡ್ತಿದ್ದಾರೆ ಅದರಲ್ಲಿ ನಾವು ಹೆಮ್ಮೆ ಪಡಂತ ವಿಷಯ ಅದು ಆ ರಾಜೇಶನ ಅವರು ಬಂದು ಬೈಕ್ನ ಮಾರಕ್ಕೆ ಅವರದು ಓನ್ ಗಾಡಿ ಬಂದು ಮಾರಾಗ್ಬಿಟ್ಟು ಈ ತರ ಸ್ಟಾರ್ಟ್ ಮಾಡೋಣ ಬಡವರಿಗೆ ನಾವು ಅಂಚೋಣ ಯಾಕಂದ್ರೆ ಗಲ್ಲಿ ಗಲ್ಲಿಯಲ್ಲಿ ಇವಾಗ ನಾವು ಹೋಗಿ ಕೂಲಿ ಕೆಲಸ ಮಾಡೋರು ಹೋಗ್ಬಿಟ್ಟಲ್ಲಿ ಕೇಳ್ದ್ರೆ ಸರ್ ಯಾರು ಈ ಸೈಡ್ ಬರ್ತಾ ಇಲ್ಲ ಏನು ನಮಗೆ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ನೀವು ಅನ್ನ ಕೊಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ ತಕ್ಷಣ ನಮಗೆ ಖುಷಿ ಆಗ್ತದೆ ಇವತ್ತು ತಗೊಳಕ್ಕೂ ಆಗಲ್ಲ 50 ರೂಪಾಯಿ ಐಟಮ್ 120 ರೂಪಾಯಿ ತಗೋತಾರೆ ಸರ್ ನಮಗೆ ಸಾನಾ ಸಂತೋಷ ಸರ್ ದುಡ್ಡಿದ್ದವರು ಸಹಾಯ ಮಾಡಿದರೆ ದೊಡ್ಡತನ ಅಂತಾರೆ ಕಷ್ಟದಲ್ಲಿರೋರೇ ಸಹಾಯ ಮಾಡಿದರೆ ಅವರನ್ನ ದೇವರ ರೀತಿ ಕಾಣ್ತಾರೆ ಹೌದು ಬೆಂಗಳೂರಿನ ಈ ಹುಡುಗರು ನಿಜವಾಗಿಯೂ ದೇವರ ಮಕ್ಕಳೇ ಬೆಂಗಳೂರಿನ ಬಾಣಸವಾಡಿಯ ಸ್ನೇಹಿತರಾದ ರಾಜೇಶ್ ಮತ್ತು ವಿಷ್ಣು ಲಾಕ್ಡೌನ್ ವೇಳೆ ಕೆಲಸ ನಿಮಿತ್ತ ಬಳ್ಳಾರಿಗೆ ಹೋಗಿ ಬರುವಾಗ ದಾರಿ ಮಧ್ಯೆ ಎಲ್ಲೂ ಊಟ ಸಿಗೋದಿಲ್ಲ ಬೆಂಗಳೂರಿನವರೆಗೂ ಹಸಿದುಕೊಂಡೇ ಬರುವ ರಾಜೇಶ್ ಹಾಗೂ ವಿಷ್ಣು ಬೆಂಗಳೂರು ತಲುಪುವ ವೇಳೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಲಾಕ್ಡೌನ್ ಟೈಮ್ನಲ್ಲಿ ಅಗತ್ಯ ವಸ್ತು ಸಾಗಣೆ ಮಾಡುವ ವಾಹನ ಚಾಲಕರು ಬಡವರು ಸ್ವಿಗ್ಗಿ ಜೊಮೊಟೊ ಹುಡುಗರು ಊಟಕ್ಕಾಗಿ ಪರದಾಡ್ತಾರೆ ಏನಾದರೂ ಮಾಡಿ ಈ ಟೈಮಲ್ಲಿ ಸಹಾಯ ಮಾಡೋಣ ಅಂತ ಆದರೆ ರಾಜೇಶ್ ಕೋಟ್ಯಾಧಿಪತಿ ಮಗನಲ್ಲ ವಿಷ್ಣು ಆಗರ್ವ ಶ್ರೀಮಂತರಲ್ಲ ರಾಜೇಶ್ ಆಟೋ ಡ್ರೈವರ್ ಈ ಗ್ಯಾಪಲ್ಲಿ ರಾಜೇಶ್ ತನ್ನ ಟೂ ವೀಲರ್ ಬೈಕ್ ಸೇಲ್ ಮಾಡಿ ಊಟ ಹಂಚೋಕೆ ಹಣ ಹೊಂದಿಸ್ತಾರೆ ಉಳಿದ ಸ್ನೇಹಿತರು ಯಾಕೆ ಗುರು ಬೈಕ್ ಮಾರದೆ ನಾವಿಲ್ವಾ ಅಂತ ಸಹಾಯಕ್ಕೆ ನಿಲ್ತಾರೆ ಕರಾವಳಿ ಹೋಟೆಲ್ ರಾಜಣ್ಣ ಅಡುಗೆ ಮಾಡಿಸೋ ಜವಾಬ್ದಾರಿ ನಮ್ಮದು ಅಂತಾರೆ ಅವರ ಹೋಟೆಲ್ನಲ್ಲೇ ಅವರ ಸಹೋದರ ಪಾಕಪ್ರವೀಣ ಪ್ರಭು ಅಡುಗೆ ಮಾಡೋಕೆ ನಿಲ್ತಾರೆ ಹೇಗೆ ಪ್ರತಿದಿನ ಅಡುಗೆ ಮಾಡಿಕೊಂಡು ರಸ್ತೆ ಬದಿ ಹಾಗೂ ಊಟಕ್ಕಾಗಿ ಕಾದು ಕುಳಿತವರ ಹಸಿವನ್ನು ನೀಗಿಸ್ತಾರೆ ಪ್ರತಿದಿನ 500 ರಿಂದ 600 ಜನರಿಗೆ ಊಟ ನೀಡ್ತಿರುವ ಈ ತಂಡ ಸತತ 20 ದಿನ ಉಚಿತವಾಗಿ 10,000 ಊಟವನ್ನು ಹಂಚಿಕೆ ಮಾಡಿದೆ ಇನ್ನು ಈ ತಂಡದ ಕಾರ್ಯಕ್ಕೆ ಕೈ ಜೋಡಿಸೋದು ಹೆಬ್ಬಾಳದ ಯುವರಾಜ್ ಶ್ರೀನಿವಾಸ್ ಇವರ ತಂಡದ ಕಾರ್ಯಕ್ಕೆ ಆಟ್ಸ್ ಆಫ್ ಹೇಳಲೇಬೇಕು ಇನ್ನು ಇವರು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ಪ್ರವೀಣ್ ಶೆಟ್ಟಿ ನೇತೃತ್ವದ ಕರಾವೇಯಲ್ಲಿ ಸಕ್ರಿಯವಾಗಿದ್ದು ನಾಡು ನುಡಿಗಾಗಿ ಹೋರಾಟ ಸಹ ಮಾಡ್ತಿದ್ದಾರೆ ನೀವು ಕೂಡ ಇವರ ಕಾರ್ಯಕ್ಕೆ ಥ್ಯಾಂಕ್ಸ್ ಹೇಳಿ ಮತ್ತಷ್ಟು ಒಳ್ಳೆಯ ಕೆಲಸ ಮಾಡೋಕ್ಕೆ ಈ ತಂಡಕ್ಕೆ ಸ್ಫೂರ್ತಿಯಾಗಬಹುದು ರಾಜೇಶ್ ಅವರ ಮೊಬೈಲ್ ನಂಬರ್ 7892552405 ನಾವು ಇವತ್ತೇನಂದರೆ ನಾವು ಬಳ್ಳಾರಿಗೆ ಹೋಗಿದ್ವಿ ಲಾಸ್ಟ್ ಟೈಮು ನಮ್ಮ ಜಾಬಲ್ಲಿ ಒಂದು 15-20 ಸಾವಿರ ದುಡ್ಡಿತ್ತು ತಿನ್ನಕ್ಕೆ ಊಟ ಇರಲಿಲ್ಲ ಸರ್ ಅಷ್ಟು ಕಷ್ಟಪಟ್ಕೊಂಡು ಬಂದಿದ್ವಿ ಒಂದು 5 ಗಂಟೆಗೆ ಬಂದು ನೆಲಮಂಗ್ಲ ಹತ್ರ ನಾವು ಟೀ ಬನ್ನನ್ನು ತಿನ್ಬಿಟ್ಟು ನಾವು ಬಂದಿದ್ವಿ ಅದೇ ಥರ ಎಷ್ಟು ಲಾರಿ ಡ್ರೈವರ್ಗಳು ಚಾಲಕರುಗಳು ಪಾಪ ಊಟ ಇಲ್ದಿರೋ ಎಷ್ಟು ಜನ ಇದು ಮಾಡ್ತಾ ಇರ್ಬೋದು ಸರ್ ಅದಕ್ಕೋಸ್ಕರ ನಾವು ಒಂದು ತೀರ್ಮಾನ ಮಾಡಿ ನಮ್ಮ ಬೈಕನ್ನು ಮಾರ್ದೆ ಸ್ವಂತ ಬೈಕ್ ಒಂದು ಇತ್ತು ಅದನ್ನು ಮಾರಿಬಿಟ್ಟು ಆಮೇಲೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋಕ್ಕೆ ಮುಂದಾದ್ವಿ ಅವಾಗ ನಾನು ನಮ್ಮ ರಾಜಣ್ಣ ಆಗಿರ್ಬೋದು ರಾಜೇಶ್ ಆಗಿರ್ಬೋದು ವಿಷ್ಣು ಆಗಿರ್ಬೋದು ಜಾನ್ ಆಗಿರ್ಬೋದು ಮಾದೇವ್ ಆಗಿರ್ಬೋದು ನಾಸೀರ್ ಆಗಿರ್ಬೋದು ಇವರೆಲ್ಲ ಅವ್ರ ಹತ್ರ ಸಪೋರ್ಟ್ ತೊಗೊಂಡು ಅವರೆಲ್ಲ ಮಾಡು ನಿನ್ನ ಬೆನ್ನಿಂದ ನಾನು ನಿಲ್ತ್ಕೊತೀನಿ ಏನೇ ಆದರೆ ಮುಂದೆ ನುಗ್ಗು ಅಂದ್ಬಿಟ್ಟು ಒಂದು ಸಪೋರ್ಟ್ ಮಾಡಿದ್ರು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾಯಿದ್ವಿ ಸರ್ ದಿಸಕ್ಕೆ ಒಂದು 500 ರಿಂದ 600 ಜನಕ್ಕೆ ಊಟವನ್ನು ಹಂಚ್ತಾಯಿದ್ವಿ ಇವತ್ತವರೆಗೂ ಒಂದು 10,000 ಜನಕ್ಕೆ ಊಟ ಹಂಚಿದ್ವಿ ಸರ್ ಸ್ವಿಗ್ಗಿ ಆಗಿರ್ಬೋದು ಝೊಮ್ಯಾಟೊ ಆಗಿರ್ಬೋದು ಪ್ರತಿ ಕೂಲಿ ಕಾರ್ಮಿಕರಿಗೆ ಲಾರಿ ಚಾಲಕರಿಗೆ ಕ್ಯಾಬ್ ಚಾಲಕರಿಗೆ ಪ್ರತಿಯೊಬ್ಬರಿಗೂ ದಿನನಿತ್ಯ ಇದು 18ನೇ ದಿನ ಆಗಿರೋದ್ರಿಂದ ನಮಗೆ ಹೆಮ್ಮೆ ಆಗ್ತಾ ಇದೆ ಇದು ಮಾಡೋಕ್ಕೆ ಅರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಈ ಕೋವಿಡ್ನಿಂದ ನಮಗೂ ತುಂಬ ಕಷ್ಟ ಇದೆ ನಾವು ನಮ್ಮದೇನು ಸ್ವಂತ ಬಾಡಿಗೆ ಮನೆಗಳೇನು ಇದು ಬಾಡಿಗೆ ಏನು ಬರಲ್ಲ ಸ್ವಂತ ಏನಿಲ್ಲ ನಮ್ಮದು ನಾವೇನು ಡೈಲಿ ದಿನ ಕಷ್ಟಪಡೋರು ನಾವು ನಮ್ಮ ಕೈಲಾದಷ್ಟು ಡೈಲಿ ಏನಾಗುತ್ತೋ ನಾವು ಮಾಡ್ತಾಯಿದ್ದೀರಿ ಪ್ರತಿಯೊಂದು ದಿನ ಚಾಲಕರಿಗೆ ಎಷ್ಟು ಕಷ್ಟ ಇದೆ ಅಂದರೆ ಒಂದೊತ್ತು ಊಟಕ್ಕೂ ತುಂಬ ಕಷ್ಟಪಡುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಪ್ರತಿಯೊಬ್ಬರಿಗೆ ದಿನ ಕೂಲಿ ಮಾಡೋರಿಗೆ ಸಂಬಳಗಳು ಬರ್ತಾಯಿಲ್ಲ ಅವ್ರಿಗೆ ಪೇಮೆಂಟ್ಗಳಿಲ್ಲ ತಿಂಗಳಾದರೆ ತುಂಬ ತುಂಬ ಕಷ್ಟದಲ್ಲಿದ್ದಾರೆ ಏನೋ ನಮ್ಮ ಕೈಲಾದಷ್ಟು ಸಹಾಯ ದಿನನಿತ್ಯ ನಾವು ಡೈಲಿ ಮಾಡ್ತಾನೆ ಇದ್ದೀರಿ BBMPಯಲ್ಲಿ ಹೇಳ್ತಾರೆ 15 ಲಕ್ಷ ನಾಯಿಗಳಿಗೆ ಊಟ ಹಾಕಿದ್ದಾರೆ ಅಂತ ಇವತ್ತು ನಾವು ಸ್ವಂತ ದುಡ್ಡಿಂದ ಸುಮಾರು ಒಂದು 8ರಿಂದ 9 ಸಾವಿರ ಜನಗಳೇ 18 ದಿವಸದಿಂದ ನಾವು ಊಟ ಹಾಕಿದ್ದೀರಿ ಯಾರತ್ರ ಒಬ್ಬರ ಹತ್ರ ಕೇಳಿದೆ ಎಲ್ಲ ಸ್ನೇಹಿತರು ನಮ್ಮ ರಾಜೇಶ್ ಆಗಿರ್ಬೋದು ನಮ್ಮ ರಾಜಣ್ಣ ನಮ್ಮ ಜಾನ ನಮ್ಮ ಯುವರಾಜ್ ಸರು ನಾಸೀರು ಸುಮಾರು ನಮ್ಮ ಸ್ನೇಹಿತರೆಲ್ಲ ಸುಮಾರು ಒಂದು 12 ಜನ ಎಲ್ಲ ಸೇರಿ ನಾವು ಮಾಡ್ಕೊಂಬಂದಿದ್ದೀವಿ ಸರ್ ಇದು ಹೆಮ್ಮೆ ಆಗ್ತಾಯಿದೆ ಇದು ಸ್ವಿಗ್ಗಿ ಝೊಮ್ಯಾಟೊದವ್ರು ಏನು ಹೇಳ್ತಾರೆ ನೀವು ಮಾಡ್ತಾರೋ ತುಂಬ ಒಳ್ಳೆ ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದೀರಾ ನೀವು ನಮಗೂ ತಿಂಗಳಾದ್ರೆ ಪೇಮೆಂಟ್ಗಳು ಸಿಗ್ತಾಯಿಲ್ಲ ಊಟ ಸಿಗ್ತಾಯಿಲ್ಲ ಅಂತೇಳಿ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಸರ್ ನಮ್ಮ ಕೈಲಾಗಿದ್ದು ನಾವು ಸಹಾಯ ಇನ್ನೂ ಮಾಡ್ತೀರಿ ಇನ್ನು ಮುಂದೆನೂ ಇನ್ನೂ ಮಾಡೋಣ ಅಂತಿದ್ದೀವಿ ಸರ್ ಕರೋನಾ ಎಂಬ ಮಹಾಮಾರಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದೆ ಎಲ್ಲರೂ
ಹೊಟ್ಟೆಸ್ಕೊಂಡು ಎಷ್ಟೋ ಜನ ಕಂಪ್ನಿ ಮುಚ್ಕೊಂಡು ಕೆಲಸಗಳಿಲ್ಲ, ಸುಮಾರು ಸಮಸ್ಯೆಗಳಲ್ಲಿದ್ದಾರೆ. ಆದರೆ ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಏನಂದರೆ, ರಾಜೇಶ್ ಅನ್ನೋ ನಮ್ಮ ಸಂಘಟನೆ ಹುಡುಗ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ, ಅವನು ಆತ ಹುಬ್ಳಿಗೆ ಹೋಗಿರ್ತಾನೆ ಗಾಡಿ ಚಾಲನೆ ಮಾಡೋದಕ್ಕೆ. ಬರಬೇಕಂದ್ರೆ ಅವರಿಗೆ ಎಲ್ಲೂ ಊಟ ಸಿಕ್ಕಲ್ಲ, ನೀರು ಸಿಕ್ಕಲ್ಲ, ಏನೋ ಕಷ್ಟಪಟ್ಕೊಂಡು ಬರೀ ಟೀ ನೀರು ಕುಡ್ಕೊಂಡು ಬಂದಿರ್ತಾನೆ, ತುಂಬ ಕಷ್ಟಪಟ್ಟು ಬಂದಿರ್ತಾನೆ. ಆವಾಗ ಅವ್ರಿಗೆ ಒಂದು ಅನಿಸುತ್ತೆ, ನಾವ್ಯಾಕೆ ಊಟ ಕೊಡಬಾರ್ದು, ಎಲ್ಲೂ ಹೋಟ್ಲಿಲ್ಲ, ಎಲ್ಲ ಕಡೆ ನಮ್ಮ ಸರ್ಕಾರ ಏನಾಗಿದೆ ನಮ್ಮ ಒಳ್ಳೇದಕ್ಕೋಸ್ಕರ ಎಲ್ಲ ಲಾಕ್ಡೌನ್ ಆಗಿದೆ, ಏನೋ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ತನ್ನ ಟೂ ವೀಲರ್ನ ಮಾರಿಬಿಟ್ಟು ಈ ಕಾರ್ಯಕ್ರಮ ಕೈ ಹಾಕ್ಕೊಳ್ತಾರೆ, ಮಾಡಬೇಕು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು. ಇವತ್ತೇನಾಗಿದೆ, ಅವ್ರ ಸ್ನೇಹಿತರಿಗೆಲ್ಲ ಗೊತ್ತಾಗ್ಬಿಟ್ಟು ಬೇಜಾರಾಗ್ತಾರೆ, ಯಾಕೆ ಈ ಥರ ಮಾಡ್ತಾಯಿದ್ಯಾ, ಟೂ ವೀಲರ್ ಹಾಕಿ ಮಾಡಿದೆ ಅಂದ್ಬಿಟ್ಟು ಎಲ್ಲರೂ ಮಾತಾಡಿ ಬೈದಿ ಅವ್ನು ಬುದ್ಧಿ ಹೇಳಿ ಎಲ್ಲರೂ ಸ್ವಲ್ಪ ಆಗಿ ಸಹಾಯ ಮಾಡಿ ಇವತ್ತು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ರೋಡಲ್ಲಿ ನೋಡಿ, ಇವತ್ತು 500 ಜನಕ್ಕೆ ಊಟ ಹಂಚ್ತಿದ್ದೀವಿ. ಇದನ್ನು ಸತತ 15 ದಿವಸದಿಂದ ಮಾಡ್ತಾಯಿದ್ದೀವಿ, ಲಾಕ್ಡೌನ್ ಆಗಿ 20 ದಿವಸ ಆದಮೇಲೆ ಸ್ಟಾರ್ಟ್ ಮಾಡಿರೋದು. ಇವತ್ತೇನಾಗಿದೆ, ಎಲ್ರಿಗೂ ಗೊತ್ತು ಈ ಟೈಮಲ್ಲಿ ಊಟ ಕೊಡ್ತಾರೆ ಅಂತ, ಕಾಯ್ತಾರೆ ಕೆಲವರು, ಎಷ್ಟೋ ಜನಕ್ಕೆ ಊಟ ಇಲ್ಲ. ಹೋಟ್ಲಲ್ಲಿ ಹೋದರೆ 50-100 ರೂಪಾಯಿ, ಅದು ಈ ಟೈಮಲ್ಲಿ ಬರೀ ಮೊಬೈಲ್ ದೊಡ್ಡ ದೊಡ್ಡ ಮೊಬೈಲ್ ಇರೋರು ಆ್ಯಪ್ ಇರೋರು ಹಾಕ್ಬಿಟ್ಟು ಕರೆಸ್ತಾರೆ ಎಲ್ಲರೂ, ಏನೋ ಸ್ವಿಗ್ಗಿ ಬರುತ್ತೆ, ಝೊಮ್ಯಾಟೊ ಬರುತ್ತೆ, ದುಡ್ಡಿಂದವ್ರು ಏನು ಮಾಡ್ತಾರೆ ಸ್ವಾಮಿ. ಇವತ್ತು ಅದು ಸಮಸ್ಯೆ ಇರೋದು, ಇವತ್ತು ಅವ್ರಿಗೆಲ್ಲ ಗೊತ್ತು, ಇವತ್ತು 500 ಊಟನ 20 ನಿಮಿಷದಲ್ಲಿ ಖಾಲಿಯಾಗಿದೆ. ಊಟ ನೀರು ಹಸಿದವ್ರಿಗೆ ಅನ್ನ ಅಂತ ಇವತ್ತು ಕೊಡ್ತಾ ಇದ್ದೀವಿ. ದಾನದಲ್ಲಿ ಮಹಾದಾನ ಏನಂದರೆ ಅನ್ನದಾನ, ನಮಗೆ ದೊಡ್ಡವ್ರು ಹೇಳಿರೋ ಮಾತು. ಇವತ್ತು ಆ ಹುಡುಗ ತನ್ನ ಕಷ್ಟ ನೋಡಿ ಅವನು ಆಟೋ ಇಟ್ಕೊಂಡಿದ್ದಾನೆ, ಟೂ ವೀಲರನ್ನು ಮಾರಿಬಿಟ್ಟಿದ್ದಾನೆ, ಇದು ಆಟೋ ಅವ್ರದ್ದು, ಇದರಲ್ಲಿ ಜೀವನ ಮಾಡ್ತಿದ್ದಾರೆ ಅವರು. ಅದರಲ್ಲಿ ನಾವು ಹೆಮ್ಮೆ ಪಡೋಂಥ ವಿಷಯ ಅದು. ಇವ್ರ ಜೊತೆಗೆ ಕೈ ಜೋಡಿಸ್ತಾ ಇರೋದು ರಾಜಣ್ಣ, ವಿಷ್ಣು, ಇನ್ನೂ ಅನೇಕ ಸ್ನೇಹಿತರಿದ್ದಾರೆ, ರಾಜೇಶು, ಸುಮಾರು ಜನ ಸ್ನೇಹಿತರಿದ್ದಾರೆ, ಎಲ್ಲ ಸ್ವಂತ ದುಡ್ಡು ಹಾಕಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಒಂದು ತುಂಬ ಹೆಮ್ಮೆ ಪಡೋಂಥ ವಿಷಯ. ನನ್ನ ಹೆಸರು ಜಾನ್ ಅಂತ, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗದಿಂದ ಮಾತಾಡ್ತಾ ಇರೋದು. ಏನಂದರೆ, ಇವಾಗ ಮೇಯ್ನು ಊಟ ಪ್ರತಿಯೊಂದು ಮನುಷ್ಯನಿಗೆ ಬೇಕಾಗಿರೋದು. ಇವಾಗ ಲಾಕ್ಡೌನ್ ಇರೋದ್ರಿಂದ ಈ ಆಟೋ ಅವರು ಏನಾಗುತ್ತೆ ಅಂದರೆ, ಅವ್ರಿಗೆ ಲಾಕ್ಡೌನ್ ಆಗಿದ್ದರಿಂದ ಓಡ್ಸೋಕ್ಕಾಗಲ್ಲ, ಬಾಡಿಗೆ ಓಡ್ಸೋಕ್ಕಾಗಲ್ಲ ಅವ್ರಿಗೆ. ಇವಾಗ ಅವರು ಮನೇಲಿ ಕುತ್ಕೊಂಡ್ರೆ ಅವ್ರಿಗೆ ದಿಸ ವೇಜಸ್ ಹೌದು, ಅವ್ರದ್ದು ದಿಸ ದುಡ್ಡು ಮಾಡೋರು ಅವರು. ಅವ್ರಿಗೆ ಇಲ್ಲಾಂದರೆ ಊಟ ಬಂದು ನಮ್ಮನ್ನ ಕೇಳ್ತಾರೆ, ಏನಂತ ಸರ್, ಹೋದ ವರ್ಷ ನೀವು ಲಾಕ್ಡೌನ್ ಆಗುವಾಗ ಕೊಡ್ತಾಯಿದ್ರಿ, ಈ ವರ್ಷ ಕೊಟ್ಟಿಲ್ಲ, ಯಾಕೆ ಸರ್ ಅಂದರೆ, ನಾವು ಆಲ್ರೆಡಿ ನಾವು ಬಡವರೇ, ನಾವು ದಿಸ ನಾವು ಇವಾಗ ನಮಗೂ ಕೆಲಸ ಇಲ್ಲ ಟೈಮಲ್ಲಿ, ರಾಜೇಶ್ ಅಣ್ಣ ಇರಲಿ, ವಿಷ್ಣು ಅಣ್ಣ ಇರಲಿ, ಅವರು ದಿಸ ಕೆಲಸ ಮಾಡೋರೆ, ಅವರೆಲ್ಲ ಸೇರಿಕೊಂಡು ಆ ರಾಜೇಶ್ ಅಣ್ಣ ಅವರು ಬಂದು ಬೈಕ್ನ ಮಾರಾಕೆ ಅವ್ರದ್ದು ಓನ್ ಗಾಡಿ ಬಂದು ಮಾರಾಕ್ಬಿಟ್ಟು ಈ ಥರ ಸ್ಟಾರ್ಟ್ ಮಾಡೋಣ, ಬಡವ್ರಿಗೆ ನಾವು ಹಂಚೋಣ. ಯಾಕಂದರೆ ಗಲ್ಲಿ ಗಲ್ಲಿಯಲ್ಲಿ ಇವಾಗ ನಾವು ಹೋಗಿ ಕೂಲಿ ಕೆಲಸ ಮಾಡೋರು ಹೋಗ್ಬಿಟ್ಟಲ್ಲಿ ಕೇಳಿದ್ರೆ, ಸರ್ ಯಾರು ಈ ಸೈಡ್ ಬರ್ತಾಯಿಲ್ಲ, ಏನೋ ನಮಗೆ ಸಿಗ್ತಾಯಿಲ್ಲ, ಅಟ್ಲೀಸ್ಟ್ ನೀವು ಅನ್ನ ಕೊಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ಸ್ ಅಂತ ಹೇಳಿದ ತಕ್ಷಣ ನಮಗೆ ಖುಷಿ ಆದ ತಕ್ಷಣ ನಾವು ಏನು ಮಾಡೋದು, ಅದು ದಿಸ ನಾವು ಸ್ಟಾರ್ಟ್ ಮಾಡಿದ್ದು. ದಿಸ ಏನಾದರೂ ಎಲ್ಲರೂ ಕೈ ಹಂಚಿ ನಾವು ಮಾಡಿರೋದು ಕೆಲಸ ಇದು, ಊಟ ಕೊಡಿಸೋದು. ಇವಾಗೂ ಮಾಡ್ತೀವಿ, ಇನ್ನು ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ನಾವು ಮಾಡ್ತೀವಿ.